ವಿಧಾನಸಭಾ ಚುನಾವಣೆಯಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡಲು ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ವಹಿಸಿದ್ದು, ಈಗಾಗಲೇ ಜಿಲ್ಲೆಯ 33 ರೌಡಿ ಶೀಟರ್ಗಳನ್ನು ಗುರುತಿಸಿ ಗಡಿಪಾರಿಗೆ ಕ್ರಮ ಕೈಗೊಳ್ಳಲಾಗಿದೆ. ಅದರಲ್ಲಿ ಇಬ್ಬರನ್ನ ಹೊರತುಪಡಿಸಿ 31 ಮಂದಿಗೆ ಗಡಿಪಾರು ಮಾಡುವ ಸಾಧ್ಯತೆ ಇದೆ ಎಂದು ಎಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದರು. ಗುರುವಾರದಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಯಲ್ಲಿ ಚುನಾವಣಾ ಸಿದ್ದತೆ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು, ಈಗಾಗಲೇ ಶಾಂತತಾ ಭಂಗ ಮಾಡಬಹುದಾದ ವ್ಯಕ್ತಿಗಳನ್ನು ಗುರುತಿಸಿ ಮುನ್ನೆಚ್ಚರಿಕಾ ಕ್ರಮದಂತೆ ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ. 33 ರೌಡಿ ಶೀಟರ್ಗಳನ್ನು ಗುರುತಿಸಿ ಅವರ ಗಡಿಪಾರಿಗೆ ಕೇಳಲಾಗಿದ್ದು, ಅದರಲ್ಲಿ ಇಬ್ಬರನ್ನ ಬಿಟ್ಟು ಉಳಿದ 31 ರೌಡಿ ಶೀಟರ್ಗಳನ್ನು ಜಿಲ್ಲಾಧಿಕಾರಿಯ ಆದೇಶದ ನಂತರ ಗಡಿಪಾರು ಮಾಡಲಾಗುವುದು. ಗಡಿಪಾರಾದ ರೌಡಿ ಶೀಟರ್ಗಳು ಯಾವ ಜಿಲ್ಲೆಗೆ ಸೂಚಿಸಲಾಗಿತ್ತೋ ಅಲ್ಲಿಗೆ ತೆರಳಬೇಕು. ಸಾಮಾಜಿಕ ಜಾಲತಾಣಗಳಲ್ಲಿ ಕೋಮು ಸೌಹಾರ್ದ ಕೆಡಿಸುವ ಪ್ರಯತ್ನ ಮಾಡಿದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಆದ್ಯತೆಯಾಗಿದ್ದು, ಅಕ್ರಮ ಸಾರಾಯಿ, ಮಾದಕ ಪದಾರ್ಥ, ಸ್ಫೋಟಕ ಪದಾರ್ಥ ಸಾಗಾಟದ ಮೇಲೂ ನಿಗಾ ಇಡಲಾಗಿದೆ. ಗೋಮಾಂಸ ಸಾಗಾಟದ ಮೇಲೂ ಕಾನೂನಿನಂತೆ ಕ್ರಮ ಕೈಗೊಂಡು ಶಿಕ್ಷೆಗೆ ಒಳಪಡಿಸಲಾಗುವುದು. ಎಡಿಜಿಪಿಯಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ಕಾರವಾರಕ್ಕೆ ಆಗಮಿಸಿದ್ದು, ಜಿಲ್ಲೆಯ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ. ಒಟ್ಟಾರೆ ವಿಧಾನಸಭಾ ಚುನಾವಣೆಯನ್ನ ಶಾಂತ ರೀತಿಯಲ್ಲಿ ಸುವ್ಯವಸ್ಥಿತವಾಗಿ ನಡೆಯುವಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ಚುನಾವಣೆಯ ಹಿನ್ನೆಲೆಯಲ್ಲಿ ಈಗಾಗಲೇ 4 ಸಿಎಪಿಎಫ್ ತಂಡಗಳು ಜಿಲ್ಲೆಗೆ ಆಗಮಿಸಿದೆ. ಇನ್ನು ಒಂದೆರಡು ದಿನಗಳಲ್ಲಿ ಸಿಆರ್ಪಿಎಫ್ ತುಕಡಿಗಳು ಬರುವವರಿದ್ದು, ಜಿಲ್ಲೆಯ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಮತಗಟ್ಟೆಗಳಿಗೆ ಅವರನ್ನ ನಿಯೋಜಿಸಲಾಗುವುದು. ಚೆಕ್ಪೋಸ್ಟ್ಗಳಲ್ಲೂ ಸಿಆರ್ಪಿಎಫ್ ನಿಯೋಜಿಸಲಿದ್ದು, ಜಿಲ್ಲೆಯಲ್ಲಿ ಸುಮಾರು 280 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಎಂದು ಎಡಿಜಿಪಿ ಅಲೋಕ್ ಕುಮಾರ್ ತಿಳಿಸಿದರು. ನಾನು ಉಡುಪಿ ಮೊದಲೇ ಉಡುಪಿ ಮತ್ತು ಮ್ಯಾಂಗ್ಳೂರ್ನ ಬಂದಿದ್ದೆ ಚಾರ್ಜ್ ತೊಗೊಂಡಿದ ನಂತರ. ಅದು ಒಂದು ಇತ್ತು, ಮತ್ತು ಈಗ ಎಲೆಕ್ಷನ್ ಕೂಡ ಹತ್ತಿರ ಬಂದಿದೆ. ಸೊ ಎರಡು ಕೆಲಸ ಜೊತೆಗೇನಾಗುತ್ತೆ, ಅದಕ್ಕಾಗಿ ನಾನು ಬಂದಿದ್ದೇನೆ. ಇದು ಜಿಲ್ಲೆಯಲ್ಲಿ ಯಾವ ರೀತಿ ಪೊಲೀಸಿಂಗ್ ನಡೀತಾ ಇದೆ, ಈ ಬೇರೆ ಅಪರಾಧಿ ಪ್ರಕರಣದ್ದು ಏನು ಅವ್ರದ್ದು ಇನ್ವೆಸ್ಟಿಗೇಷನ್ ತನಿಖೆ ಯಾವ ರೀತಿ ಆಗ್ತಾ ಇದೆ ಅದರ ಬಗ್ಗೆ, ಅಂದರೆ ಪೊಲೀಸ್ ಇಲಾಖೆದು ಈಗ ನಾವು ಕೆಲವು ವಿಕ್ಟಿಮ್ಸ್ ಕೂಡ ಕರೆದಿದ್ದೀವಿ, ಅವ್ರದ್ದೇನಾದರೂ ಕುಂದು ಕೊರತೆ ಇದ್ದರೆ ಅದು ಕೂಡ ನಾವು ಕೇಳೋಣ. ಮತ್ತು ಅಧಿಕಾರಿಗಳ ಜೊತೆಗೆ ಸಮಾಲೋಚನೆ ನಡೆಸೋದು, ಮತ್ತು ಎಲೆಕ್ಷನ್ ಬಗ್ಗೆ ಏನೇನು ನಾವು ಸಿದ್ಧತೆ ನಡೆಸಬೇಕು, ಯಾವ ರೀತಿ ಸಿದ್ಧತೆ ಆಗಿದೆ ಅದು ಪರಿಶೀಲನೆ ಮಾಡಲಿಕ್ಕೆ, ಸೊ ಎಲ್ಲ ವಿಷಯ ನಮ್ಮದು ಸೇರಿ ನಾವು ಅದು ನೋಡೋಕ್ಕೆ ನಾವು ಬಂದಿದ್ದೀವಿ. ಮತ್ತು ಈಗಲೇ ಅವರು ರೌಡಿಗಳ ಮೇಲೆ ಯಾರು ದಬ್ಬಾಲಿಕೆ ಮಾಡ್ತಾರೆ ಅವ್ರ ಮೇಲೆ ಎಲ್ಲ ಕ್ರಮ ಜರುಗಿಸಿದ್ದಾರೆ. ಕೆಲವು ಜನ ಮೇಲೆ ಈಗ ಎಕ್ಸ್ಟರ್ನ್ಮೆಂಟ್ ಅವರು 33 ಜನ ಮೇಲೆ ಈಗ ಪ್ರೊಸೀಡಿಂಗ್ ಅನ್ನು ಕಲಿಸಿದ್ದಾರೆ. ಆ ಇದು ಪ್ರೊಸೀಡಿಂಗ್ಸ್ ಏನಿದೆ ಈಗ ಡಿ ಸಿ ಅವ್ರ ಸಮಕ್ಷದಲ್ಲಿ ಇದೆ. 2-3 ದಿವಸದಲ್ಲಿ ಅದು ಕೂಡ ಎಕ್ಸ್ಟರ್ನ್ಮೆಂಟ್ ಪ್ರೊಸೀಡಿಂಗ್ಸ್ ಕೂಡ ಅದು ಎಕ್ಸ್ಟರ್ನ್ಮೆಂಟ್ ಆರ್ಡರ್ ಪಾಸ್ ಆಗುತ್ತೆ. ಸೊ ಇದು ಏನೇನು ಸಿದ್ಧತೆ ನಡೆಸಬೇಕು ಪೊಲೀಸ್ ಇಲಾಖೆ ವತಿಯಿಂದ ನಾವು ಮಾಡ್ತಾ ಇದ್ದು, ಮತ್ತು ಎಲ್ಲ ಕಡೆ ಈಗಲೇ ನಮ್ಮ ಅಧಿಕಾರಿಗಳು ಚೆಕ್ ಪೋಸ್ಟ್ನಲ್ಲಿ ಭಾಳಷ್ಟು ಕಡೆ ಸೀಜರ್ ಈಗಲೇ ಅವರು ಮಾಡಿದ್ದಾರೆ. ಮುಂದೆ ಕೂಡ ಈಗ CAPF ಜೊತೆಗೆ ಸೇರಿ ಮತ್ತು ಬೇರೆ ಇಲಾಖೆ, ಈಗ ಇದು ಸೆಲ್ಸ್ ಟ್ಯಾಕ್ಸ್ ಇದೆ, ಎಕ್ಸೈಸ್ ಇದೆ, ಮತ್ತು ರೆವೆನ್ಯೂ ಇಲಾಖೆ ಇದ್ದಾರೆ, ಅವ್ರ ಜೊತೆಗೆ ನಾವು ಈಗ ಡ್ಯೂಟಿ ನಮ್ಮವರು ಮಾಡ್ತಾ ಇದ್ದಾರೆ. ಸೊ ಚೆಕ್ ಪೋಸ್ಟ್ನಲ್ಲಿ ಚೆಕ್ಕಿಂಗ್ ವ್ಯವಸ್ಥೆ ಏನಿದೆ ಎಲ್ಲ ಕಡೆ ಸರಿಯಾದ ರೀತಿ ಅದು ನಡೀತಾ ಇದೆ. ಸೊ ನಮ್ಮ ಪ್ರಕಾರ ಯಾವುದು ಸಮಸ್ಯೆ ಆಗಿರಲಿಕ್ಕಿಲ್ಲ, ಏನಾದರೂ ಇದ್ದರೆ ನಾವು ಸೂಕ್ತ ಕ್ರಮ ನಾವು ತಗೊಳ್ತೀವಿ. ಈ ಸಂದರ್ಭದಲ್ಲಿ ಅವರ ಜೊತೆಗೆ ಪಶ್ಚಿಮ ವಲಯ IG ಡಾಕ್ಟರ್ ಚಂದ್ರಗುಪ್ತ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಷ್ಣುವರ್ಧನ್ ಉಪಸ್ಥಿತರಿದ್ದರು. ಹನುಮ ಜಯಂತಿಯ ಪ್ರಯುಕ್ತ ಮುಂಡಗೋಡದ ವಿವಿಧೆಡೆ ಆಂಜನೇಯ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸುವ ಮೂಲಕ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಮುಂಡಗೋಡದ ಹಳೂರ, ಕಿಲ್ಲೆ ಓಣಿ, ಅಂಬೇಡ್ಕರ್ ಓಣಿ ಕ್ರಾಸ್, ಗಾಂಧಿನಗರ ಹಾಗೂ ಪೊಲೀಸ್ ಠಾಣೆಯ ಆವರಣದಲ್ಲಿರುವ ಆಂಜನೇಯ ದೇವಸ್ಥಾನಗಳಲ್ಲಿ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ದೇವರ ದರ್ಶನ ಪಡೆದರು. ವಿವಿಧ ಹಿಂದೂಪರ ಸಂಘಟನೆಯವರು ಸಹ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು. ಪುರಾಣ ಪ್ರಸಿದ್ಧ ಗೋಕರ್ಣ ಕ್ಷೇತ್ರದಲ್ಲಿ ಹನುಮಾನ್ ಜಯಂತಿಯನ್ನ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಕೋಟಿತೀರ್ಥ ಕಟ್ಟೆಯಲ್ಲಿರುವ ಹನುಮಂತೇಶ್ವರ ಮಂದಿರದಲ್ಲಿ ಮುಂಜಾನೆಯಿಂದ ಭಕ್ತರು ದೇವರ ದರ್ಶನ ಪೂಜೆ ನೆರವೇರಿಸಿದರು.
ಕೋಟಿತೀರ್ಥ ಕಟ್ಟೆಯಲ್ಲಿರುವ ಹನುಮಂತೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆ ಪ್ರಸಾದ ವಿತರಣೆ ನಡೆಯಿತು. ದೇವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇದರಂತೆ ಕುಡ್ಲಾ ಕಡಲ ತೀರದ ಬಳಿ ಇರುವ ಕೇಸರಿವನ ಆಂಜನೇಯ ಜನ್ಮಸ್ಥಳದಲ್ಲಿ ಆಂಜನೇಯನಿಗೆ ವಿಶೇಷ ಪೂಜೆ, ವಿವಿಧ ದೈವಿಕ ಕಾರ್ಯಕ್ರಮ ನಡೆಯಿತು. ಭಕ್ತರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದರು. ಮೇಲಿನಕೇರಿ ಮಾರುತಿ ಕಟ್ಟೆಯ ಆಂಜನೇಯ ದೇವರಿಗೆ ಪೂಜೆ ನೆರವೇರಿತು. ಹನೇಹಳ್ಳಿ, ಗಂಗಾವಳಿ, ಬಂಕಿಕೊಡ್ಲ, ತದಡಿ, ಮಾದನಗೇರಿ, ಹಿರೇಗುತ್ತಿ ಭಾಗದ ಆಂಜನೇಯ ಮಂದಿರಗಳಲ್ಲಿ ಪೂಜೆಗಳು ನೆರವೇರಿದವು. ಪ್ರತಿ ಮನೆಯಲ್ಲಿ ಸಹ ಪೂಜೆ ನೆರವೇರಿಸಿ ಶ್ರೀದೇವರಲ್ಲಿ ಒಳಿತನ್ನ ಬಯಸಿ ಪ್ರಾರ್ಥಿಸಿದರು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ ಒಂದು ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.